ಸನ್ಮಾನ್ಯ ನಮ್ಮ ಕಾರ್ಯದರ್ಶಿಗಳಾದ ಸಲೀಲ್ ಅವರು, ಧ್ರುವನಾರಾಯಣ ಅವರು, ನಮ್ಮ ಮುಖಂಡರಾದ ಹರಿಪ್ರಸಾದ್ ಅವರೇ, ನಮ್ಮ ರೈತ ಘಟಕದ ಅಧ್ಯಕ್ಷ ಅಂತ ಸಚಿನ್ ಬೇಗಾರ ಅವರೇ, ಎಲ್ಲ ಮಾಧ್ಯಮ ಇದ್ದಾರೆ ಸ್ನೇಹಿತರು, ಭಾರತ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಇಡೀ ದೇಶ ಗಾಬರಿ ಆಗ್ತಾ ಇದೆ. ದೇಶದ ಅನ್ನದಾತನಿಗೆ ರಕ್ಷಣೆ ಇಲ್ಲದಂತೆ ಆಗ್ತಾ ಇದೆ. ಅನ್ನದಾತ ನಿರಂತರವಾಗಿ ತನ್ನ ರಕ್ಷಣೆಗೋಸ್ಕರ ಈ ದೇಶದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದ. ಆ ಹೋರಾಟ ಮಾಡುವಂತ ಅನ್ನದಾತನಿಗೆ, ರೈತನ ಮೇಲೆ ಬಿಜೆಪಿಯ ಮಂತ್ರಿಗಳು, ಅವರ ಕುಟುಂಬದವರು, ಕೇಂದ್ರದ ಗೃಹ ಖಾತೆಯ ರಾಜ್ಯ ಸಚಿವ ಮಿಶ್ರಾ ಅವರು ಬೆಂಗಾವಲ ಕಾರು ನಾಲ್ಕು ರೈತರ ಮೇಲೆ ಹರಿಸಿ ಇವತ್ತು ಅವ್ರನ್ನ ಕೊಲೆ ಮಾಡಿದ್ದಾರೆ. ಒಟ್ಟು 8 ಜನ ಸತ್ತಿದ್ದಾರೆ. ತಾವೆಲ್ಲ ಮಾಧ್ಯಮಗಳಲ್ಲಿ ತಾವೆಲ್ಲ ಪ್ರಕಟಣೆ ಮಾಡಿದ್ದೀರಿ, ರಾಜ್ಯದ ದೇಶದ ಜನಕ್ಕೆ ತೋರಿಸಿದ್ದೀರಿ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದೇ ಒಂದು ನಮ್ಮ ಹಕ್ಕು. ಈ ಘಟನೆಗೆ ನೈತಿಕ ಹೊಣೆಯನ್ನು ಹೊತ್ತು ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅವರು ಮತ್ತು ಸೆಂಟ್ರಲ್ ಮಿನಿಸ್ಟರ್ ಮತ್ತು ಆ ಡೆಪ್ಯೂಟಿ ಸಿಎಂ 3 ಜನ ಕೂಡ ಒಟ್ಟಿಗೆ ರಾಜೀನಾಮೆ ಕೊಟ್ಟು ಕ್ಷಮೆ ಕೇಳಬೇಕಾಗಿ, ಆದರೆ ಅದನ್ನು ಮಾಡಲಿಲ್ಲ. ನಾನು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇದು 4 ಜನ ರೈತರ ಕೊಲೆ ಅಲ್ಲ, ಇದು ಇಡೀ ದೇಶದ ರೈತ ಸಮುದಾಯದ ಕೊಲೆ, ಪ್ರಜಾಪ್ರಭುತ್ವದ ಕೊಲೆ. ಕೊಲೆಯಾದ ರೈತರ ಕುಟುಂಬಕ್ಕೆ ಭೇಟಿ ಮಾಡಬೇಕು, ಸಾಂತ್ವನ ಹೇಳಬೇಕು, ಧೈರ್ಯ ತುಂಬಬೇಕು ಅಂತೇಳಿ ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ಪ್ರಿಯಾಂಕಾ ಗಾಂಧಿ ಅವರು ಜವಾಬ್ದಾರಿ ಇರುವಂತ ಒಂದು ರಾಜ್ಯಕ್ಕೆ, ಆ ಹಳ್ಳಿಗೆ ಹೋಗಿ ಭೇಟಿ ಕೊಡಕ್ಕೆ ಹೋದ್ರೆ ಮಧ್ಯರಾತ್ರಿಯಲ್ಲಿ ಪೊಲೀಸರು, ಯುಪಿ ಪೊಲೀಸರು ಅವ್ರ ಮೇಲೆ, ನೀವೆಲ್ಲ ವಿಡಿಯೋಗಳನ್ನೆಲ್ಲ ನೀವೆಲ್ಲ ನೋಡ್ತಾ ಇರಬೇಕು, ಮೈ ಮೇಲೆ ಕೈ ಹಾಕಿ ಆ ಗಂಡಸರು ಪೊಲೀಸರು ಏನು ಅಕೃತ್ಯ ನಡೆಸಿದಾರಲ್ಲ, ಅವನ್ನ ತಡೆದು ಎಳೆದಾಡಿದಾರಲ್ಲ, ಇದು ಭಾರತೀಯ ಪ್ರತಿಯೊಂದು ಹೆಣ್ಣು ಮಗಳಿಗೂ ಕೂಡ ಆದಂತ ಒಂದು ಅವಮಾನ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವ ದೇಶದಲ್ಲಿ ನಾವಿದ್ದೀವಿ, ಯಾವ ಕಾನೂನು ಇದು, ಎಲ್ಲಿದೆ ಈ ಕಾನೂನು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ನಮ್ಮ ಭಾರತದ ಸಂವಿಧಾನದಲ್ಲಿ, ಯುಪಿಲೇ ಇರ್ಬೋದು, ತಡಲಿಕ್ಕೆ ಏನ್ ಹಕ್ಕಿದೆ, ಯಾವ ವಾರೆಂಟ್ ಅವ್ರ ಮೇಲೆ ಇಶ್ಯೂ ಆಗಿತ್ತು, ಏನ್ ಅಪರಾಧ ಮಾಡಿದ್ದಾರೆ, ಇದನ್ನ
ಮಾನ್ಯ ಮುಖ್ಯಮಂತ್ರಿಗಳು ಆ ರಾಜ್ಯದವರು ಹೇಳಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.